İtirafik mücadeleyi, İttasın mücadeleyi ve Uyum Yıl mücadeleyi illegal construction aluminium sites yağ ve construction mücadeleyi ಮತ್ತು ಮೆಟ್ರೋ ಎಲಿವೇಟೆಡ್ ಕಾರಿಡಾರು ತರಂದು ಈ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಸ್ತಾವನೆಗಳು ಸಲಹೆಗಳನ್ನು ಅವರ ಅಪಾರವಾದಂಥ ಅನುಭವದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು 4 ಗಂಟೆಗಳ ಕಾಲ ನಮ್ಮ ಚರ್ಚೆ ಮಾಡಿದ್ದೆ. ನಾನು ಏನು ಮಾಡಬೇಕು ಅಂತ ಏನಿದ್ದೀವಿ ಮುಂದೆ ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕರಿಗೆ. ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಾಕಿದ್ರು ಕೂಡ ಎಲ್ಲ ಶಾಸಕರ ಜೊತೆಗೆ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲಿ ಕೂಡ ನಾನು ಪಾಲ್ಗೊಂಡಿದ್ದೆ. 22ನೇ ತಾರೀಕು ನಿಮ್ಮ ಹೇಳಕ್ಕೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿದೆ. ಈಗಾಗಲೇ ಇರಿಗೇಷನ್ ಸಂಬಂಧಪಟ್ಟಂತೆ ಈಗಾಗಲೇ 4 ಬೋರ್ಡ್ ಕೂಡ ತಂತ್ರ ಮಾತಾಡಿದ್ದೀವಿ. ಇವತ್ತು ಬೆಂಗಳೂರು ನಗರ ಸಂಬಂಧಪಟ್ಟಂತ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಎಲ್ಲ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಬೆಳವಣಿಗೆ ಬೆಂಗಳೂರು ನಗರಕ್ಕೋಸ್ಕರ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನೇನು 2 ಲೈನ್ ಪ್ರಪೋಸ್ ಮಾಡ್ತೀನಿ. ತಮಿಳು ನಾನು ಟ್ವಿಟರ್ ಕೆಲವು ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಕಡೆಯಿಂದ ಮಾಹಿತಿ ಕೇಳಿದ್ದೇನೆ, ಅದನ್ನೆಲ್ಲ ಅವ್ರಿಗೆ ಮಾಂದ್ರೆ ಮಾಡಿಕೊಟ್ಟಿದ್ದೇನೆ. ಈ ಫಸ್ಟ್ ಲೈನ್ ಈಗ ತೆಗೆದುಕೊಂಡು ಒಂದು 12 ಕಿಲೋಮೀಟರ್ ಅದಕ್ಕೆ ತೆರೆದು ಕರೆದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಕೆಲವು ಅಫಿಷಿಯಲ್ಸ್ ಇರ್ತದೆ. ಹೊರಗಡೆ ಬರಬೇಕಾದ್ರೆ ಈಚೆ ಹೋಗಬೇಕಾದ್ರೆ ಕೆಲವು ಜಾಗಗಳಲ್ಲಿ 4-5 ಪಾಯಿಂಟ್ ಓಪನಿಂಗ್ ಕೊಡಬೇಕಾಗ್ತದೆ. ಆ ಜಾಗದಲ್ಲಿ ಕೂಡ ಕೆಲವು ಅಫಿಷಿಯಲ್ಸ್ ಇರ್ತದೆ. ಸೊ ಅದನ್ನು ಅವರಿಗೆ ತೋರಿಸಿದ್ದೆ. ಅದು ಎಲ್ಲರೂ ಕೂಡ ಸರಿ ಇದೆ ಮಾಡಿ ಎರಡು ಕಡೆ ಆಮೇಲೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕೂಡ ಒಂದು ಇದು ಮಾಡಿದ್ದೀವಿ. ಅದು ಕೂಡ ಮುಂದಕ್ಕೆ ನೆಕ್ಸ್ಟ್ ಫೇಸ್ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಒಂದು ಡಿಸಿಷನ್ ಬಂದಿದೆ, ಎಲ್ಲೂ ಇನ್ನು ಮುಂದೆ ಕನ್ಫ್ಯೂಷನ್ ಮಾಡೋಕ್ಕಾಗಲ್ಲ. ಈಗಾಗಿದ್ದು ಆಗೋಗಿದೆ ಮೆಟ್ರೋ ವಿಚಾರದಲ್ಲಿ. ನೆಕ್ಸ್ಟು ಏನೇ ಮೆಟ್ರೋ ಮಾಡಬೇಕು ಎಲ್ಲರೂ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಲ್ಲ ಡಬಲ್ ಡಕ್ಕ ಮಾಡಬೇಕು. ಡಬಲ್ ಅಂತಂದರೆ ಒಂದು ಕಡೆ ಈಗೇನು ನಾವು BTM ಲೆವೆಲ್ಟು ರಾಣಿಗುಡ್ಡ ಸಿಲ್ಕ್ ಬೋರ್ಡು ಇದು ಸಿಲ್ಕ್ ಬೋರ್ಡ್ ಆಫೀಸ್ ಮೊನ್ನೆ ಹೋಗಿ ನಾನು ಟ್ರಯಲ್ ನೋಡಿ ತೋರಿಸ್ತೇನೆ. ಆ ಥರ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೇ ಆದರೂ ಕೂಡ ಕೆಳಗಡೆ ರೋಡ್ ಇರ್ತದೆ, ಮೇಲೆ ಎಲಿವೇಟೆಡ್ ರೋಡ್ ಇರ್ತದೆ, ಅದರ ಮೇಲೆ ರೈಲ್ ಹೋಗ್ತದೆ. ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡುತ್ತೇವೆ. ದಟ್ ಈಸ್ ಜನರಲ್ ಪಾಲಿಸಿ. ಇದು ನಮ್ಮ ಸರ್ಕಾರದ ಟೀಮ್ನಲ್ಲಿ ಅದೊಂದು ಮೇಜರ್ ಡಿಸಿಷನ್ಸ್ ತೊಗೊಂಡಿದ್ದೇವೆ. ಕಾರ್ಪೊರೇಷನ್ನು ಮತ್ತು ಮೆಟ್ರೋ ಇಬ್ಬರೂ ಅದನ್ನು ಕಾಸ್ಟ್ನ ಶೇರ್ ಮಾಡ್ತಾರೆ, ಅವರಿಬ್ಬರೂ ಸರಿ ಶೇರ್ ಮಾಡ್ತಾರೆ. ಯಾಕಂದರೆ ಮೆಟ್ರೋಗೆ ವೈಬಿಲಿಟಿ ಅವ್ರಿಗೂ ಬರಬೇಕು, ನಮ್ಮ ಕಾರ್ಪೊರೇಷನ್ಗೂ ಬರಬೇಕು. ಅದೇನು ಕಾಸ್ಟ್ ಬರ್ತದೆ ಅದು ಇಬ್ಬರೂ ಸೇರಿ ಅವ್ರಿಗೆ ಎಷ್ಟೆಷ್ಟು ಬರ್ತದೆ ಅನ್ನೋದನ್ನು ಇಬ್ಬರೂ ಸೇರಿ ಶೇರ್ ಮಾಡ್ತಾರೆ.